ಜನ್ಮ ಕೊಟ್ಟಂತ ಹೆತ್ತ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ ನಮಸ್ಕರಿಸುತ್ತಾ ನನ್ನ ವಿದ್ಯಾ ತಾಯಿ ಸ್ನೇಹ ಶಣೆ ಹಾಗೂ ಮುಖೇಶಣೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಮಸ್ಕರಿಸುತ್ತಾ ಹೆಸರಿಗೆ ಉಸಿರಾಗಿ ನಿಂತಿರುವಂತಹ ಜಗನ್ಮಾತೆ ಸರಸ್ವತಿ ಅಚರಣ ಕಮಲಗಳಿಗೆ ವಂದಿಸುತ್ತಾ ಕ್ಷೇತ್ರ ಮಾತೆ ದುರ್ಗಾ ಪರಮೇಶ್ವರಿಯ ಪಾದಾವರಂದುಗಳಿಗೆ ವಂದಿಸುತ್ತಾ ಇದುವರೆಗೆ ಸಾರ್ಥಕತೆಯ ಬದುಕು ನಮ್ಮದಾಗಲಿಂದ ಹರಸಿ ಆಶೀರ್ವದಿಸಿದ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ವೇದಿಕೆ ಮುಂದಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೂ ಹಾಗೂ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ವಂದಿಸುತ್ತಾ ಸಂತ ಮೇರಿ ಕಾಲೇಜು ಶಿರ್ವ ಇಲ್ಲಿಂದ 29ನೇ ತಾರೀಕು ನಾವು ಈ ಕುರಿತಾಗಿ ಮಾತುಕತೆಯನ್ನು ನಡೆಸಿರುವಂಥದ್ದು ಈ ಹಿಂದೆಯೇ ಕುತ್ಯಾರು ದುರ್ಗಾ ಪರಮೇಶ್ವರಿ ಆರಂಭದಲ್ಲಿ ನನ್ನ ಆರಾಧ್ಯ ದೇವಿ ಬಬ್ಬನಾಡ ಶ್ರೀ ದುರ್ಗಾ ಪರಮೇಶ್ವರಿಗೆ ಮೊದಲನೇದಾಗಿ ನಾನು ಭಕ್ತಿ ಗೀತೆಯನ್ನು ಬರೆದದ್ದು ಈ ಜನ್ಮ ನಿಂದನೇ ಅಮ್ಮ ಅಂತ ಹೇಳಿ ತಾಯಿ ಒಪ್ಪಿಕೊಂಡಿದ್ದಾಳೆ. ಅದ ನಂತರದಲ್ಲಿ ಹಲವಾರು ಭಕ್ತಿ ಗೀತೆಗಳ ಮೂಲಕ ನಾನು ನನ್ನ ಸಾಹಿತ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ. ಹಾಗೆ ಈ ಕ್ಷೇತ್ರದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಗೆ ಭಕ್ತಿ ಗೀತೆ ಆಗಬೇಕು ಅಂತ ಹೇಳಿ ನನಗೆ ಮೊದಲನೇದಾಗಿ ಹೇಳಿರುವಂತ ನನ್ನ ವಿದ್ಯಾರ್ಥಿ ಅಕ್ಷಯ್ ಸಂತ ಮೇರಿ ವಿದ್ಯಾಸಂಸ್ಥೆಯಲ್ಲಿ ಆತ ಕಲಿತಾ ಇದ್ದಾನೆ. ನಾನು ಅವನಿಗೆ ಕಲಿಸಿದಂತ ಹೆಮ್ಮೆ ನಮ್ಗಿದೆ. ಅವನು ಬಂದು ನಮ್ಮ ಒಂದು ದೇವರಿಗೂ ನಮ್ಮ ಒಂದು ದೇವಿಗೂ ಕೂಡ ಒಂದು ಭಕ್ತಿ ಗೀತೆ ಆಗಬೇಕು ಅಂತ ಕೇಳಿಕೊಂಡಾಗ ನಾವು ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಯಾಕಂದ್ರೆ ಅಕ್ಷಯ್ ನಿಜವಾಗಿ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಹುಡುಗ. ಆ ಹುಡುಗ ಬಂದು ನಮ್ಮ ಹತ್ರ ಕೇಳುವಾಗ ನಮ್ಮ ಸಮಾಜದಿಂದ ನಮ್ಮ ದೇವಿಗೆ ದುರ್ಗಾ ಪರಮೇಶ್ವರಿಗೆ ಒಂದು ಭಕ್ತಿ ಗೀತೆ ಆಗಬೇಕು ಅಂತ ಹೇಳಿದಾಗ ಪ್ರೀತಿಯಿಂದ ಒಪ್ಪಿಕೊಂಡಿದ್ದೆ. ತದನಂತರದಲ್ಲಿ ಸುಜಿತ ಆಚಾರ್ಯರು ವಿಶೇಷವಾದ ಒಂದು ಒಲುಮೆಯನ್ನು ತೋರಿ ನನ್ನ ತಾಯಿಗೆ ನಾವು ಬೇರೆ ಬೇರೆಯವರ ಗೀತೆಗಳನ್ನು ನಾವು ಹೇಗೆ ಕೇಳುತ್ತೇವೆ ಹಾಗೆ ಮುಂದಕ್ಕೆ ನಮ್ಮ ತಾಯಿಯ ಗೀತೆಯನ್ನು ಕೂಡ ಇನ್ನೊಬ್ರು ಕೇಳುವಂತ ಆಗಬೇಕು, ಅದು ಕೂಡ ಲೋಕಕ್ಕೆ ಪಸರಿಸುವಂತ ಆಗಬೇಕು ನೆಲೆಯಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಭಕ್ತಿ ಗೀತೆಯನ್ನು ಇನ್ನೇ ಕೆಲವೇ ಕ್ಷಣದಲ್ಲಿ ಅರ್ಪಿಸಲಿಕ್ಕಿದ್ದೇವೆ. 29ನೇ ತಾರೀಕು ಈ ಸಂತ 29/9/2021 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕುರಿತಾಗಿ ಮಾತುಕತೆ ಆದದ್ದು. ಸೊ ಅದ ನಂತರದಲ್ಲಿ ಮೊದಲನೇದಾಗಿ ನಾನು 2 ಸಾಲುಗಳನ್ನು ಬರೆದದ್ದು ದೇವರಿಗೆ ಪೂಜೆ ಮಾಡ್ತಿರುವಾಗ. ನಂಬುವುದು ಬಿಡುವುದು ಅವರವರಿಗೆ ಬಿಟ್ಟದ್ದು. ದೇವಿಯ ಸನ್ನಿಧಾನದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಪ್ರತಿನಿತ್ಯ ದೇವಿಗೆ ನಾನು ಪೂಜೆಯನ್ನು ಹೇಗೆ ಎಲ್ಲರೂ ನಾವು ವಿಶ್ವಕರ್ಮರು ಹೇಗೆ ಬಿಟಾಲ ಅನುಷ್ಠಾನವನ್ನು ಆಚರಿಸ್ತೇವೆ ಅದೇ ರೀತಿ ನಾವು ಕೂಡ ಉಪನಯನ ಸಂಸ್ಕಾರ ಆದ್ಮೇಲೆ ನಾವು ದೇವಿಯನ್ನು ನಮ್ಮ ಸಂಸ್ಕಾರವನ್ನು ನಾವು ಪಾಲಿಸಿಕೊಂಡು ಬರ್ತೇವೆ. ಹಾಗೆ ಬೆಳಗಿನ ದೇವಿಗೆ ಆರಾಧನೆಯನ್ನು ಮಾಡ್ತಿರುವಂತ ಸಂದರ್ಭದಲ್ಲಿ 2 ಸಾಲು ಮೊದಲ 2 ಸಾಲನ್ನು ದೇವಿಗೆ ನಾನು ಪೂಜೆ ಮಾಡ್ತಿರುವಾಗ ಬಂದದ್ದು. ಕುತ್ಯಾರ ಮಣ್ಣ ದೀಪನೆ ಆದು ಉದಿತದ ಬತ್ತಿನ ದೇವಿ ನಿಂತುವುದು ಅಂತ ಹೇಳಿ 2 ಲೈನ್ ಜಸ್ಟ್ ನಾನು ಸ್ಮರದಷ್ಟು. ತದನಂತರದಲ್ಲಿ ನಮ್ಮದು ಬಿಡುದು ಅವರವರ ನಂಬಿಕೆಗೆ ಬಿಟ್ಟದ್ದು. ತಾಯಿ ಮಹಾಲಕ್ಷ್ಮಿಯನ್ನು ಹೇಗೆ ನಾನು ಅತ್ಯಂತ ಪ್ರೀತಿಯಿಂದ ಆರಾಧಿಸಿಕೊಂಡು ಬರ್ತೇನೆ. ತಾಯಿಯನ್ನು ಶೋಭಾನೆಯಿಂದ ಲಕ್ಷ್ಮಿ ಅಷ್ಟೋತ್ತರದಿಂದ ನಾನು ಆರಾಧಿಸಿಕೊಂಡು ಬರ್ತಾ ಇದ್ದೇನೆ. ಆ ಹೊತ್ತಲ್ಲಿ ಜಗನ್ಮಾತೆ ಬಲವದಿಯಿಂದ ಪ್ರಸಾದ ಕೊಟ್ಟಿದ್ದಾಳೆ. 2 ಲೈನ್ ನಾನು ಬರೆಯುವಾಗಲೇ 2 ಲೈನ್ ನನ್ನ ಮನಸ್ಸಲ್ಲಿ ಭಾವಿಸುವಾಗಲೇ ಉದ್ಯಾನ ಮಣ್ಣ ದೀಪನೆ ಆದ ಉದಿತ ಬರ್ತಿನ ದೇವಿನ ಕೂರು ಅಂತ ಹೇಳುವಾಗ ಮಹಾಲಕ್ಷ್ಮಿ ಬಲವದಿಯಿಂದ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಇದು ನಿಮ್ಮ ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೇಳ್ತಾ ಇರುವುದು ಅಲ್ಲ, ತಾಯಿಯ ಸನ್ನಿಧಾನದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಇಲ್ಲಿ ನಿಷ್ಕಲ್ಮಶ ಮನಸ್ಸಿಗೆ ಮಾತ್ರ ವೇದಿಕೆ, ಹಾಗಾಗಿ ಅದನ್ನು ನಾನು ಮುಂದುವರಿಸಿಕೊಂಡು ಹೋದೆ. ತದನಂತರದಲ್ಲಿ ನಾನು ಬರೆದದ್ದು ಭಕ್ತಿಡೆ ಸೇರಿದಿನ ಭಕ್ತರಿಗಾದ ಭಕ್ತಿಡೆ ಒಲಿವಿನ ದೇವಿಯಾದ ಈ 2 ಲೈನ್ ಬರೆದದ್ದನ್ನು ಬೈಕ್ ಅಲ್ಲಿ ಹೋಗ್ತಾ ಇರುವ ಬಬ್ಬನಾಡಿನ ಗೀತೆಯನ್ನು ಬರೆದದ್ದು ಕೂಡ ನನ್ನ ಮನೆಯಿಂದ ಸಂತ ಮೇರಿ ವಿದ್ಯಾಸಂಸ್ಥೆಗೆ ಹೋಗ್ತಾ ಇರುವಾಗ ಬೈಕ್ ಅಲ್ಲಿ ಹೋಗ್ತಾ ಇರುವಾಗ ಬರೆದದ್ದು. ಹೀಗೆ ಹಲವಾರು ಪ್ರಯತ್ನ ಇದು ಮತ್ತೆ ಮುಂದುವರೆದು ಮತ್ತೆ 6 ಲೈನ್ ಅನ್ನು ಆದಷ್ಟು ಬೇಗ ಪೂರ್ತಿಗೊಳಿಸಿದ್ದೆ. ಮತ್ತೆ ನಾನೊಂದು ಇವರಲ್ಲಿ ಮನವಿಯನ್ನು ಮಾಡಿದೆ, ಈ ಗೀತೆ ಯಾವಾಗ ನೀವು ಬಿಡುಗಡೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ಹೇಳಿ. ಆವಾಗ ನಾನು ಈ ಏನು ಪ್ರಕ್ರಿಯೆ ತಿರುಗುಗೊಂಡಿತು. ನಾನು ಹೇಳಿದ್ದು ಈ ಬೇರೆ ಯಾವುದೇ ದಿವಸ ಇದನ್ನು ಬಿಡುಗಡೆ ಮಾಡುವುದಕ್ಕಿಂತ ದೇವಿಗೆ ಯಾವಾಗ ಒಂದು ಪೂಜೆ ಸನ್ನಿಧಾನದಲ್ಲಿ ನಡೀತದೆ ಅವತ್ತೇ ಈ ಒಂದು ಭಕ್ತಿ ಗೀತೆಯನ್ನು ನಾವು ಬಿಡುಗಡೆ ಮಾಡಿದ್ರೆ ಅದು ದೇವಿಗೆ ಸಮರ್ಪಣೆ ಆಗ್ತದೆ ಹೇಳಿ ಮತ್ತೆ ನಾನು ಇದನ್ನು ಮುಂದುವರಿಸಿಕೊಂಡು ಹೋದದ್ದು. ಇದನ್ನು ನಾನು ಬರದೆ ಹೇಳುವುದಕ್ಕಿಂತ ದೇವಿ ಬರೆಸಿದ್ಲು ಅಂತ ಹೇಳ್ಬೋದೇವಿ ನಾನು ಬರೆದದ್ದು. ಖಂಡಿತವಾಗಿ ಚೈತ್ರ ಕನ್ನಡಕ ಅವರು ಅದ್ಭುತವಾಗಿ ಗಾಯನವನ್ನು ಮಾಡಿದ್ದಾರೆ, ಗಾಯನವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಬರಬೇಕಾಗಿತ್ತು,
ಈಗಾಗಲೇ ಪ್ರವೀಣ್ ಅವರು ತಿಳಿಸಿದ್ರು, ತರವಾಂತರಗಳಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮೊದಲೇ ಹೇಳಿದ್ದು ಸಾಹಿತ್ಯ ಬರೆದ ಕೂಡಲೇ ನಾನು ಹೇಳಿರುವಂತದ್ದು, ಈ ಹಾಡನ್ನು ಚೈತ್ರ ಕಲ್ಲಡಕ ಅವರು ಹಾಡಿದ್ರೆ ಅದಕ್ಕೊಂದು ನಿಜವಾಗಿ ಬೆಲೆ ಬರ್ತದೆ, ಆ ಕಲೆಗೊಂದು ನೆಲೆ ಬರ್ತದೆ ಹೇಳಿ. ಹಾಗಾಗಿ ಇವತ್ತು ನೀವೇನು ಮುಂದೆ ಕೇಳಲಿಕ್ಕೆ ಇದ್ದೀರಿ? ಇಷ್ಟು ಹೊತ್ತು ನನಗೆ ಇವತ್ತು ನಾನು ಸನ್ಮಾನ ಸ್ವೀಕರಿಸಿದೆ. ಸನ್ಮಾನ ಅನ್ನೋದಕ್ಕಿಂತ ನಾನು ನಿಜವಾಗಿ ಸಾಹಿತ್ಯವನ್ನು ಬರೆದಾಗ ದೇವರಿಗೆ ಒಪ್ಪಿಸಬೇಕು ಅಂತ ಹೇಳಿ ನಾನು ಹಾಕಿಕೊಳ್ಬೇಕು ಅಂತ ಅಲ್ಲ. ಆದ್ರೆ ಈ ಸನ್ಮಾನವನ್ನು ಮಾಡಿದಂತ ನಿಮಗೆಲ್ಲರಿಗೂ ವಂದಿಸ್ತಾ, ಕ್ಷೇತ್ರ ಮಾತೆಗೆ ವಂದಿಸುತ್ತಾ, ನೆರೆದಿರುವಂತ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಅವಕಾಶ ಮಾಡಿಕೊಟ್ಟಂತ ಈ ಕುಂತ್ಯಾರ ಫ್ರೆಂಡ್ಸ್ ತಂಡದವರಿಗೆ ವಂದಿಸುತ್ತಾ ತಂಡಗಳು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಮುಕ್ತ ಮನಸ್ಸಿನ ಮುಗ್ಧ ಮಾತುಗಳು, ಖಂಡಿತವಾಗಿಯೂ ದೇವಿಯೇ ಅವರ ಕೈಯಲ್ಲಿ ಬರೆಸಿದ್ದು ಅಂತ ಹೇಳಿದ್ರು. ಖಂಡಿತವಾಗಿ ಎನಿಸ್ಬೋದು, ಸಾಕ್ಷಾತ್ ದೇವಿಯೇ ಬರೆಸಿರ್ಬೋದು ಎಲ್ಲ ಸಾಂಗ್ ಕೇಳುವಾಗ ತಿಳಿತದೆ ನಮಗೆ. ಹಾಗೇನೆ